ಇಸ್ಲಾಂ ಧರ್ಮದ ಹೆಣ್ಮಕ್ಕಳಿಗೆ ಬುರುಕನ ಯಾಕೆ ಹಾಕ್ತಾರ? ಹಾ, ಬುರುಕನ ಯಾಕೆ ಹಾಕತಾರ? ಏನ್ ನಡಬಾರ್ಕ ಬಂದ ಬುರುಕ ಹಾಕೋದ ಪದ್ಧತಿ ಬಂದತ್ಯೋ? ಏನ ತಳದಾಗ ಯಾರು ಬುರುಕ ಹಾಕ್ಯಾರು? ಪ್ರಥಮದಾಗ ಯಾರು ಹಾಕ್ಯಾರ ಬುರುಕ? ಇಸ್ಲಾಂ ಧರ್ಮದಾಗ ಹೆಣ್ಮಕ್ಕಳ ಬುರುಕ ಯಾಕೆ ಹಾಕ್ತಾರೋ, ಎದ್ರ ಸಂಬಂಧ ಹಾಕ್ತಾರೋ? ಹಾ, ಯಾಕೆ ಹಾಕ್ತಾರೋ? ಬಹಳ ಶಾನೆ ಇದ್ದಂಗ ಕಾಣ್ತೀವ. ಬಹಳ ದಿನಕ್ಕ ಬೇದದಿಗಂಟ ಗೋಳ ಹೇಳಿ ಹೋಗ್ಬೇಡ. ಏ, ಒಂದೊಂದ್ ಮುಖದಿಂದ ಯಾರ್ಯಾರ ಆಗ್ಯಾರ ಹೇಳ ಉತ್ಪನ್ನ. ಇದರ ಜವಾಬ್ ಹೇಳೋ ಸಭಾದಾಗ ಯಾಕ ಅನುಮಾನ? ಇದರ ಜವಾಬ್ ಹೇಳೋ ಸಭಾದಾಗ ಯಾಕ ಅನುಮಾನ? ಏ, ಮೊದಲ ಆದಿ ನಾರಾಯಣಗ ಆಲದ ಎಲೆ ಆಧಾರ. ಏ, ಆಧಾರ ಇಲ್ಲದ ಯಾವ ದೇವ್ರ ಅಂತರ ಮಾಸ್ತರ್? ಏನಾತ್ರಿ, ಒಟ್ಟ ದೇವ್ರ ದೊಡ್ಡದತ್ತಿ, ಗಂಡ ದೇವ್ರ ಒಟ್ಟ ಹೆಣ್ಣ ದೇವ್ರ ಸಂಬಂಧ ಇಲ್ಲತ್ತ ಹೇಳತಾನ? ಕುರಾಣದೊಳಗ ವಾದ್ರ ಒಟ್ಟ ಹೆಣ್ಣ ಇಲ್ಲತ್ ಹೇಳಿದಿ. ಹೌದೌದು, ಅದ ಕುರಾಣದೊಳಗ ಒಂದ್ ಮಾತ್ ಹೇಳ್ಯಾರ. ಏನತ್ ಹೇಳ್ಯಾರ ಕುರಾಣದಾಗ? ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇ, ಜನ್ನತ್ ಹೇ, ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂತ ಹೇಳಿ ಬರ್ದಾರ. ಬರ್ದಾರ್ಲೇ, ಮತ್ ತಾಯಿ ಪಾದ ಕೆಳಗ ಸ್ವರ್ಗ ಇತ್ತಂದ್ರ ನೀವ್ ಮೂರು ಮಂದಿ ಯಾರ ಪಾದ ಕೆಳಗ ಬಂದ್ರಿ? ಯಾರ ತಳಗ ಬಂದ್ರಿ? ಇವ್ರ ಇಲ್ಲಿ ಮೇರಾ ನೀಚೆ, ಮೇರಾ ಪಾವಕ ನೀಚೆ ತೀರಾ ಬಾಪ. ಎದರ್ ನೀಚೆ? ಮಾಕಿ ಕದಮಕಿ ನೀಚೆ ತೀರಾ ಬಾಪ ಅಂತ ಹೇಳತ್ತೀನಿ ಅವ್ರಿಗೆ. ತಮ್ಮ ಬಾಳ ಬಿರಿಯಾದಿ ತಿಂದಾಗಡೆ ಯಾವಾರ ಕೇಳಬಾರ್ದು ಕೇಳತ್ತೀವ ಅಂದ್ರ ಅದಕ್ಕ ಎಲ್ಲ ನನ್ನಿಂದಾಗೈತಿ, ನಾ ಮಾಡಿನಿ, ನಾ ದೊಡ್ಡವ್, ನಾ ಹೆಚ್ಚಿನವ ಅಂತ ಹೇಳತ್ತಿ. ನೀ ಹೆಚ್ಚಿನ ಬಿದ್ದೆ ಅಂದ್ರ ಏನಾಗ್ತದ? ಗಂಗಾನ ತಲೆಯಾಗಿ ಇಟ್ಕೊಳ್ಳದ ಏನು ಕೊಳೆ ಬಿದ್ದಿತ್ತು? ನೀ ದೊಡ್ಡ ಬಿದ್ದಿಲ್ಲ, ದೊಡ್ಡ ಬಿದ್ದಿಲ್ಲ, ನೀನು ಕಾಲು ತೆಳಗಿ ಇಟ್ಕೋಬೇಕಲ್ಲ. ಏ ಗಂಗಾ, ನನಗ ನೀ ಸಣ್ಣಕ್ಕಿದೆ, ಬಾ ನನ್ನ ಕಾಲು ತೆಳಗ ನಿಂದ್ರ ತೆಳಗಿ ಇಟ್ಕೋಬೇಕು. ನೆತ್ತಿಯಾಗಿ ಯಾಕೆ ಇಟ್ಕೊಂಡಿ? ಯಾಕೆ ಇಟ್ಕೊಂಡಿ ನೆತ್ತಿಯಾಗಿ? ನಿಮ್ಮ ಅಪ್ಪ ಅಂದ್ರ ನಿಮ್ಮ ಅಪ್ಪನ ಕಬ್ರ ಹಿಡಿದಿಲ್ಲ, ನೆತ್ತಿ ಮ್ಯಾಗ ಕಾಲು ಕೊಟ್ಟ ಕೂತಾನೆ ಹಗಲ ರಾತ್ರಿ ಕೂಡಿ. ನೀ ಯಾವ ಗಿಡದ ತಪ್ಪಲು? ನಿನ್ನಾದ್ರ ಮಣ್ಣ ಕುಡ್ತನ ಮತ್ತ ಮೇಲಾಗಿ ಮಾಸ್ತರ್ ಏನಾಗ್ಯದ ಹೇಳತ್ಯಾನ? ಎಲ್ಲ ನನ್ನಿಂದ ಆಗೈತಿ, ನಾ ಮಾಡ್ಯಾನಿ, ನಾ ದೊಡ್ಡವ. ಅಪ್ಪ ನಾ ಮಾಡ್ಯಾನಿ ಅಲ್ಲ, ಎಲ್ಲ ಅಪ್ಪ ಮಾಡ್ಯಾನ. ಏನ್ ಮಾಡ್ಯಾನ ಅಪ್ಪ? ಮತ್ ಸೀರೆ ಕೊಟ್ಟನತ್ ನೋಡ್ರಿ ನನಗ. ಹೇಳತಾನು ಸೀರೆ ಕೊಟ್ಟ ಸುದ್ದಿನ ಬೇರೆ ಐತೆ. ಅದ ಹೆಂಗೈತ್ರ? ಕೃಷ್ಣ ಸೀರೆ ಕೊಟ್ಟನ ಯಾವ ದುರ್ಗವ ದ್ಯಾಮವ ಕಂಟೆಗಿನ ಕರೆಯವ ಬಂದ ದ್ರೌಪದಾಗ ಸೀರೆ ಕೊಡ್ಬೇಕಾಗಿತ್ತಲ್ಲ. ಎಲ್ಲಿ ಶೇಂಗಾ ಹರ್ಲಕ್ ಹೋಗಿದ್ರ ನಾತ್ ಕೇಳತಾನ? ಮತ್ತ ದುರ್ವಾಸ ಋಷಿ ಜಳಕ ಮಾಡ್ಲಾಕ್ ಕೂತಿದ್ಲ ನೀರಾಗ, ಇವ್ರೇನ್ ಶೇಂಗಾ ಹರಿಲಕ್ಕ ಹೋಗಿದ್ರ ಮೂರು ಮಂದಿ? ಇವ್ರೇನ್ ಹೋಗಿದ್ರ? ನೀವ್ ಯಾಕೆ ಕೊಡ್ಲಿಲ್ಲ ಮೂರು ಮಂದಿ? ಹೋಗಿಸಿನ ದೋತ್ರ ಕೊಡ್ಬೇಕಾಗಿತ್ತಲ್ಲ ಅವಂಗ. ಕೊಡ್ಬೇಕಲ್ಲ ದೋತ್ರ. ಮೈ ಮೇಲ್ ಒಂದ ಬಟ್ ಅರಿ ಬಿದ್ದಿದ್ಲ ದಿಗಂಬ್ರೆ ಕೂತಿದ್ದ ನೀರಾಗ. ನೀರಾಗ ನಾ ಯಾವಾಗ ಅರಿವಿ ಕೊಟ್ಟನ? ಇವಾಗ ಫಡಕಿ ಸುತ್ಕೊಂಡ ಮ್ಯಾಲ ಬಂದ ನೀವ ಸರ್ಗ ಹರ್ದ ಕೊಟ್ಟಾಗ ಅವಾಗ ಬಂದದಿ ನೀನು. ಜರ್ಕರ್ತ ಸುಮ್ಮಕಿ ನಮ್ಮ ದ್ರೌಪದ ಸೀರಿ ಕೊಟ್ಟಳಕಿ ಜರ್ಕರ್ತ ಸೀರಿ ಕೊಟ್ಟಿರ್ಲಿಕ್ಕಂದ್ರ ಮಾಸ್ತರ್ ಏನ್ ಮಾಡ್ತಿದ್ದ? ಹೊಳ್ಯಾಗ ಮೀನು ಬಾಳದ ಅಮ್ಮ ಇದ್ದುರಿ. ಹಂಗ್ಯಾಕ್ರಿ? ಯಾಕಂದ್ರ ಹೊಳ್ಯಾಗ ಮೀನದ ಅಮ್ಮ ಇದ್ದು ಏನ್ ಮಾಡ್ತಿದ್ದು ಜರ್ಕರ್? ನಾ ಸೀರಿ ಕೊಟ್ಟಿರ್ಲಿಕ್ಕ ಏನ್ ಮಾಡ್ತಿದ್ದು? ಎಲ್ಲ ತಿಂದ ಎಲಿವನ್ ಹಂದ್ರ ಆಟ ಕಳಿಸ್ತಿದ್ದು ಹೊರಗ. ಅವರೇ ತಿಳ್ಕೊಂಡು ಹೊರಗ ಬರ್ಬೇಕಲ್ಲ. ಅವ್ ಹೆಂಗ ಬರ್ತಾನ? ಎದ್ ಬಂದ್ರ ಅವ್ರು ಹೋಗ್ತಿತ್ತು ಅವಂದು. ಅಪ್ಪ ದೊಡ್ಡ ಮತ್ ಇವ್ ಹೇಳ್ತಾನು. ಇವ್ನ್ ಯಾನ್ ಕೇಳ್ತೀರಿ? ಸುಮ್ಮನೆ ಯಾರೇ ಚೌ ಅನ್ನಂಟ್ಲೆ ವಾವ್ ಅನ್ಕೋತ ನೋಡದಾನ್ರಿ ಇವ್ ಎಲ್ಲಿ ಅಪ್ಪ ದೊಡ್ಡವ? ತಮ್ಮ ನೀನು ಮೊದಲ ಅಪ್ಪ ಅಲ್ಲ. ಅಪ್ಪ ಅಲ್ಲ ಯಾವಾಗ ಅಪ್ಪ? ಯಾವಾಗ ನೀವು ಅಪ್ಪ? ನಾ ಬಂದ ಮ್ಯಾಲ ಗಂಡ, ಆಮ್ಯಾಲ ಅಪ್ಪ, ಮುತ್ಯ, ಕಾಕಾ, ಬಾಬಾ, ಹೊಯ್ನ ಸಗಳ ಪುಡ ಸಾಲು ಸಾಲ ಹಿಂದಕ. ಅಪ್ಪನೂ ಇಲ್ಲ, ಅಪ್ಪ ಅಂದ್ರು ಗಪ್ಪ ತಗದ ಗಪ್ಪ. ನಾಲ್ಕ ಯುಗದಾಗಿಲ್ಲ ಹೆಣ್ಣ ಇಚ್ಚಿ ಕಡೆ ಹುಟ್ಟಳ. ಏ, ಯಾವ ಋಷಿ ಬರದು ಎಂತ ಆಡಮುಟ್ಟ ಪುರಾಣ? ಸರ್ವ ದೇವ್ರೆಲ್ಲ ಶಕ್ತಿ ದೆಂದ ಆಗ್ಯಾರ ಉತ್ಪನ್ನ. ಲಕ್ಷ್ಮೀ ಜಲಾರಿ ಒಳಗ ಲಿಂಗ ಮೂಡದ ಏನ ಕಾರಣ? ಅಲ್ಲಿ ಏನ ಕಾರಣ? ಏ, ಕೆಳಗ ಮ್ಯಾಲ ಶಕ್ತಿ ಜೋರ ಎಲ್ಲದಾನು ಕಂಡದೆ? ಏ, ಬಟ್ಟ ಮಾಡಿ ತೋರಿಸ ಹುಡುಗ ಗಂಡೇನ ಸುಳ್ಳ ಜ್ಞಾನ ಇಲ್ಲದೆ ಸ್ವಾಮಿನಂತೆ ಬಗಳೆ? ಬ್ರ
ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ಹೊಟ್ಟ ಏನಾತ ಏ ಸತ್ವ ತಗೋಬೇಕಂದ್ರ ನನ್ನ ಅನಸೂಯಾನ ಅವ್ರ ಗರ್ವ ಹರಣ ಮಾಡಿ ಬಿಟ್ಟಳ ಮೂರು ಮಂದಿನ ಪೂಸ ಮಾಡಿ ಆಡಿಸಲ ದೇವರ ಸತ್ವ ಉಳಿತ ಇವ್ರದ ಉಳಿತ ಅಲ್ಲೇನ ಏ ಹಿಂದಾದ್ರೂ ಯಾವ ದೇವ್ರ ರೀತಿಲೇ ನಡ ಮಾಡಿದ ಕರ್ಮ ದೇವರಿಗೆ ಆದ್ರೂ ಆವ ಬಿಟ್ಟಿಲ್ಲ ಮಾಡಿದ ಕರ್ಮ ದೇವರಿಗೆ ಆದ್ರೂ ಆವ ಬಿಟ್ಟಿಲ್ಲ ಅನಸೂಯಾನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೋಸ ಒಂದ್ ಮಾತು ಹೇಳ್ರಿ ಏನತ್ತ ನಿನ್ನೆ ಹಿಡ್ಕೊಂಡು ವಾದ ಮಾಡ್ಕೊತ ಬಂದಿಂದ ಮುಂಜಾನೆ ಹಿಡ್ಕೊಂಡ್ರೆ ವಾದ ಮಾಡಿದಿ ಏನತ್ ಹೇಳಿ ಏನತ್ತ ಜೀವಾತ್ಮ ಅಂದ್ರ ಗಂಡ ಶರೀರ ಅಂದ್ರ ಹೆಣ್ಣ ಒಟ್ಟ ಶರೀರ ನನಗ ಸಂಬಂಧ ಇಲ್ಲ ನನ್ನ ಜೀವಾತ್ಮ ಗಂಡ ಅಂದದಿ ಈಗ ಬಂದು ಅದ ಆಗಿರ್ಬೇಕ ಹಂಗ ನಡಿಬೇಕ ಹಂಗ ನಡಿಬೇಕು ಮಾತು ಮಾತಾಗೆ ಉಳಿಬೇಕ ಹಂಗ ಹಂಗ್ರಿ ಜೀವಾತ್ಮ ಅಂದ್ರ ಗಂಡ ಶರೀರ ಅಂದ್ರ ಹೆಣ್ಣ ಹೆಣ್ಣ ಮಾ ಅದ್ಯಾಕಾದಿತ್ರಿ ನಾ ಅತ್ರಿ ಋಷಿ ಪಾದ ತೊಳೆದ ನೀರು ಹೊಡೆದಾಡ್ರಿ ಅದಕ್ಕ ಕೂಸುಗಳು ಆಗ್ಯಾವ ಅಂದಿ ಏನಾಗ್ತದ ಅತ್ತಿ ತಿಂದೆ ಯಾಕಂದ್ರ ಅತ್ರಿ ಋಷಿ ಶರೀರನು ಒಂದ್ ಹೆಣ್ಣ ಪಾದು ಹೆಣ್ಣ ಅದು ಶರೀರ ಒಂದ್ ಹೆಣ್ಣ ನೀರು ಹೊಡೆದಕ್ಕಿನೂ ಒಂದ್ ಹೆಣ್ಣ ನೀರ ಅದಕ್ಕಿನ್ನು ಒಂದ್ ಹೆಣ್ಣ ಹೆಣ್ಣ ಇದ್ರೊಳಗ ನಿನ್ನ ಪಾಲ್ ಏನೈತಿ ಎಲ್ಲೈತಿ ನಿಮ್ಮ ಅಪ್ಪನ ಪಾಲ ಅನಸೂಯನ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸಾದ್ರು ಮಂತ್ರದಿಂದ ಹುಟ್ಟಿಸಾಳ ಮುಂದ ದತ್ತಾತ್ರಿನ ದತ್ತಾತ್ರಿನ ಮೂರ ತೆಲಿಯಾಗುದು ದತ್ತಾತ್ರಿಗೆ ಏನ ಕಾರಣ ಏನ ಕಾರಣ ಹಿಂಗ ಶತಕೋಟಿ ಬರದ ಇಟ್ಟರು ರಾಮಾಯಣ ಹೌದೌದು ವಾಲಿ ಕೋಳಿ ಅನಿಸಿಕೊಂಡ ವಾನರ್ನ ಯಾಕ ಹೊಡಿತಿದ್ದ ಹೌದೌದು ಏನಾತು ನಿತ್ಯ ಊಟ ಮಾಡುತ್ತಿದ್ದ ಕರ್ಮ ಭೋಜನ ಬಬ್ರುವಾನ ಯಾಕ ಹೊಡೆದು ತನ್ನ ಕಾಸ ತಂದಿನ ಬಬ್ರುವಾನ ಯಾಕ ಹೊಡೆದ ತನ್ನ ಕಾಸ ತಂದಿನ ಸ್ವತಃ ಮಗ ಕೂತ ಅಪ್ಪನ ಹೊಡಿಬೇಕಾದ್ರ ಅಂತದ ಏನು ಮಾಡಿದ್ದ ಅಪ್ಪ ಏನು ಮಾಡಿದ್ದ ಮಗ ಕೂತ ಅಪ್ಪನ ಹೊಡಿತಾನಂದ್ರ ಮತ್ತ ಅಪ್ಪ ಏನ್ರಿ ಜರ ತಪ್ಪು ಮಾಡಿರ್ಬೇಕಲ್ಲ ಏನ್ ಮಾಡಿರ್ಬೇಕಲ್ಲ ಏನು ತಪ್ಪು ಮಾಡಿದಿ ಮಗನ ಕೈಯಾಗ ಹೊಡ್ಸ್ಕೊಳಕ್ ಬಂದ ಮುಂದಿನ ಸಂದಿಗೆ ಬಿಡುಗಡೆ ಮಾಡ ಶಾನೆ ಅದಾರ ಹೇಳ್ತಾನ ಮತ್ತ ಒಂದ್ ಮಾತ್ ಹೇಳೇನ್ರಿ ಏನತ್ತ ಇಲ್ಲಿ ಅಜಾ ಕೊಡ್ತಾರಲ್ರಿ ದರ್ಗಾದೊಳಗ ಕೊಡ್ತಾರಲ್ಲ ಅಲ್ಲ ಹೂ ಅಕ್ಬರ್ ಅಂತ ಹೇಳಿ ಕೊಡ್ತಾರತ್ರಿ ಅವ್ರ ಹೌದೌದು ಅಲ್ಲ ಹೂ ಅಕ್ಬರ್ ಅಂತ ಹೇಳಿ ಅವ್ರ ಅಜಾ ಕೊಟ್ರಂದ್ರ ಗಂಡ ನಾಯಿ ವದರ್ತತಿ ಓ ಅತ್ ಹೇಳಿ ಹೇಳ್ತಾನ ಗಂಡ ನಾಯಿನ ವದರ್ತತಿ ಅಂತ ಹೇಳ್ತಾನು ಆ ನಸಿಕಿನ್ಯಾಗ ಡೋಗಿ ನೋಡ್ಲಾಕ ಹೋಗ್ತೀರಿ ಅನ್ನ ಗಂಡ ಐತಿಯೋ ಹೆಣ್ಣ ಐತಿಯೋ ಅಂತ ಹೇಳಿ ಅದನ್ನ ಡೋಗಿ ನೋಡ್ಲಾಕ ಹೋಗ್ತಾರ ಕೇಳ್ತೀರಿ ಹ್ಮ್ ಆ ಗಂಡ ಐತಿ ಹೆಣ್ಣ ಐತಿ ನಿನಗೇನ ಗೊತ್ತ ಬೇಕಲ್ಲ ನಿನಗ ಎಷ್ಟು ಜಾಗನ್ಯಾಗ ತೋರಿಸಿ ಕೊಡ್ಲಿ ಗಂಡ ವದರೈತಿ ಅಂತಾನೆ ಹೇಳ್ತಿ ಅದ್ರ ಹೆಣ್ಣು ಗಂಡು ಕೂಡೆ ವದರಿದ್ವು ಅಂದ್ರೆ ಏನು ಕೊಡ್ತೀವಿ ಮುಂದಿನ ಸಂದಿ ಅವನೇನ ಅವನು ಪಾವ ನೋಡಕ್ಕೆ ಅವನು ದೋತ್ರ ಕಳಿಸ್ಲಿಕ್ಕೆ ಅವನ ನೀವು ಸುಮ್ಕೊಂಡ್ರಿ ನೀವು ಒಟ್ಟು ನೀವು ಸುಮ್ಕೊಂಡ್ರ ತಗದ ನಿಮ್ಮದ ಅವ್ರ ಮೂರು ಮಂದಿನ ಮೆಟ್ಟಿಗೆ ಹಚ್ಚೋದಗದ ನಾಂದ ನೀವು ನನಗೆ ಮಾಡಬೇಡ್ರಿ ಒಟ್ಟ ಏನತ್ ಹೇಳೇನ್ರಿ ಏನತ್ ಹೇಳ್ತಾನು ಪ್ರಥಮದೊಳಗ ಮಣ್ಣ ಹೋದ ಮಣ್ಣಿನಿಂದ ಕೊಂಬಿ ತಯಾರು ಮಾಡಿಟ್ಟಿದ್ದಾನ ಪರಮಾತ್ಮ ಸೃಷ್ಟಿ ಮಾಡ್ಯಾನ ನಾಚಿಕ ಬರಂಗಿಲ್ಲ ಮೂರು ಮಂದಿಗೆ ಯಾಕ ಮಣ್ಣ ಹೋದ ನೀ ಮಣ್ಣ ಹೋದ ಕೊಂಬಿ ಮಾಡಿನಿ ಅಂತ ಹೇಳ್ತಿ ಏ ಅಪ್ಪ ದೊಡ್ಡ ನನ್ನ ಮಣ್ಣು ಒಯ್ಲಕ್ಕ ನನ್ನ ಕಡೆ ಬರೋದೇನು ಕೊಳೆ ಬಿದ್ದಿತ್ತ ಏನು ಕೊಳೆ ಬಿದ್ದಿತ್ತ ನಿನಗ ಏ ನನಗ ಮಣ್ಣ ಬೇಡ ನಾ ಹಂಗ ಮಾಡ್ತಾನಂತ ಮಾಡ್ಬೇಕು ಏ ಮಾಡ್ಬೇಕಲ್ಲ ಹಂಗ ಸ್ವತಃ ನನ್ನ ಕಡೆ ಓಡಿ ಬಂದದಿ ಶರಣಾಗಿ ಏನ್ ಮಾಡ್ಯಾನ ಹಿಂಗ ಸಲಾಮ್ ಹೊಡ್ಕೋತ ತಾಯಿ ಬರೇ ಒಂದ್ ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ ಹೌದೌದು ಸೃಷ್ಟಿ ಮಾಡ್ತಾನಂದಿ ಅವಾಗ ಅವಾಗ ಒಂದ್ ವಚನ ತಗೊಂಡಾಳಕಿ ಹಂಗ ಬಿಟ್ಟಿರ್ ಕೊಟ್ಟಿಲ್ ನಿನಗ ಮಣ್ಣ ಏನತ್ ವಚನ ತಗೊಂಡಾಳು ಅಕ್ಕಿ ಅಂದ್ಳು ಹಲ್ಲು ಪರಮಾತ್ಮ ಇದು ಅಡವಿ ಸಂತಾಳ ಐತಿ ಸಂತಾಳ ಅದ ಕೆದರಿ ಕೊಟ್ಟನಿ ಅಂದ್ರ ಗಾರಿ ಬೀಳತತಿ ಗಾರಿ ಯಾರು ಬರಿ ಮಾಡವ್ರಿ ಇಲ್ಲಿ ಬಂದಿದನ ಹೌದೌದ್ರಿ ಅವಾಗ ಕೆದರಿ ಅಂದ್ರ ಗಾರಿ ಬೀಳತತಿ ಗಾರಿ ಯಾರು ಬರಿ ಮಾಡವ್ರು ಈಗ ನೀನಾಗೆ ಹೆಂಗ ಮಣ್ಣ ಒಯ್ಲಕ್ ಬಂದಿಲ್ಲ ನನ್ನ ತನಕ ಹೌದೌದು ಹಂಗ ನೀನಾಗೆ ನನ್ನ ಮಣ್ಣ ತಂದು ನನಗ ಕುಡ್ತನ ನಂಗ ನನಗ ವಚನ ಕೊಟ್ರ ಮಾತ್ರ ಮಣ್ಣು ಕುಡ್ತನ ಅವಾಗ ಏನಾತ್ರಿ ಇರ್ಲಿಕ್ಕ ಕುಡಂಗಿಲ್ಲ ಅಂದ್ಳು ಸ್ವತಃ ಇವ್ರ ಅಪ್ಪ ಕುತ್ಕೊಂಡ ವಚನ ಕೊಟ್ಟನಾಕಿ ಕೈಯಾಗ ಏನತ್ತ ನಾನಾಗಿ ಹೆಂಗ ಮಣ್ಣ ಓದನಿಲ್ಲ ಹಂಗ ಹಂಗ ನಾನಾಗಿ ನಿನ್ನ ಮಣ್ಣ ತಂದ ನಿನ್ನ ಕುಡ್ತನ ತಿಳಕಿ ವಚನ ಕೊಟ್ಟಾಗ ಮಣ್ಣ ಕೊಟ್ಟಳಕಿ ಹೌದೌದು
ನನ್ನ ಮಣ್ಣು ತಗೊಂಡು ಹೋದ ಮೇಲೆ ತಗೊಂಬಿ ತಯಾರಾಗ್ತಿದ್ದು ಅಂದ್ರೆ ಅದು ನಿನ್ನ ಪಾಲಲ್ಲ. ಹಾಲಲ್ಲ ನಿನ್ನ ಪಾಲ, ಅಲ್ಲಿ ಹಂಗ ಬರ್ತದ ಅದು ನನ್ನ ಪಾಲ. ಹೌದಾದ್ರಿ, ಮಣ್ಣಂದ್ರ ಹೆಣ್ಣೈತಿ, ಹೆಣ್ಣೈತಿರ್ಲಿ, ಮಣ್ಣಂದ್ರ ಹೆಣ್ಣೈತಿಪ್ಪ ಅಂತಂದ್ರ ಮಣ್ಣು ಹೋದ ಮೇಲೆ ತಗೊಂಬಿ ತಯಾರಾಗಿವ ಅಂದ್ರೆ ನಿನ್ನ ಪಾಲಲ್ಲ. ಹಾಲಲ್ಲ. ಹೌದಪ್ಪ, ನೀ ದೊಡ್ಡವಿದ್ಯ ಅಂದ್ರೆ ನನ್ನ ಮಣ್ಣು ಬಿಟ್ಟು ಕೆಲಸ ಮಾಡೋದಿತ್ತು. ಹೌದೌದು ಅಂದ್ರ ನೀ ದೊಡ್ಡವ. ದೊಡ್ಡವ ನನ್ನ ಮಣ್ಣು ಹೋದ ಗೊಂಬಿ ಮಾಡೀನಿ. ಹಿಂದಾಗಡೆ ನಾಯಿ ಬತ್ರಿ ಮತ್ತ ಎಲ್ಲ ಗಂಡ ನಾಯಿನ ಮಾಡ್ತಾವತ್ರಿ ತಗದ. ಎಲ್ಲ ಗಂಡ ನಾಯಿನ ಮಾಡ್ತಾವತ್ತಿ ಹೇಳ್ತಾನ. ಹೆಣ್ಣ ನಾಯಿ ಒಟ್ಟ ಮಾಡಂಗಿಲ್ಲತ್ರಿ. ಇದು ಹೆಣ್ಣ ನಾಯಿ ಏನು ಮಾಡಂಗಿಲ್ಲ ಅಂತ ಹೇಳ್ತಾನು. ಇದು ಹೆಣ್ಣ ಅವ್ ಗಿಲಿಗಿಚ ಹೇಳ್ತಾನ ನೋಡ್ರಿ, ಹಿಂದ ಸೂರ್ ಬಡಿಯವ ಸುಟ್ಟಿ ಬೇರ. ಹಾ ಹೇಳತಾನು. ಏ ಇದ ಹೆಣ್ಣ ನಾಯಿ ಅಲ್ಲೇ ಕುಯ್ 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 ಮಾಡ್ತತಿ. ಒಟ್ಟ ಹೆಣ್ಣ ಏನೋ ತಗದಕ್ ಉಪಯೋಗಿಲ್ಲತ್ರಿ, ಒಟ್ಟ ಗಂಡ ನಾಯಿನ ಬಾಳ ಚಲೋ ಆತು. ಹಾ ಹೇಳತಾನು. ತಮ್ಮ ನಿನಗೊಂದು ಉದಾಹರಣೆ ಕೊಡ್ತೀನಿ ಕೇಳು. ಹೆಂಗ ಗಂಡ ನಾಯಿ ಹೆಣ್ಣಾಯಿ ಬದಲ ಹೇಳ್ತಾನ ನಿನ, ಯಾಕಂದ್ರ ಕೇಳಿದೆ ಅಂದ್ರ ಹೇಳ್ಬೇಕಾಗೈತಿ. ಬ್ಯಾಟಿ ಆಡ್ಬೇಕಂತ ಹೇಳಿ ಒಂದ್ ಹೆಣ್ಣ ಒಂದ್ ಗಂಡ ನಾಯಿ ಎರಡು ನಾಯಿ ಸಾಕಿರ್ತಾರ. ಸಾಕಿರ್ತಾರಲ್ಲೇ ಒಂದ್ ಹೆಣ್ಣ ನಾಯಿ ಒಂದ್ ಗಂಡ ನಾಯಿ. ಹೌದೌದು, ಎರಡು ಕೂರೆ ಸಾಕಿದ್ರು, ಎರಡು ನಾಯಿ ಹೋದ ಅಡಿವ್ಯಾಗ ಹೋದ ಮಲಾಯಿ ಬಿಸಿಬಿಟ್ರು. ಏನಾತವಾಗ ಅಡಿವ್ಯಾಗ ಹೋದ ಮಲಾಯಿ ಬಿಸಿದಾಗ ಅವಾಗ ಆತ ಹೆಣ್ಣು ಗಂಡು ನಾಯಿ ಎರಡು ನಾಯಿ ಕೊಳ್ಳಾಗಿನ ಬೆಲ್ಟ್ ಉಚ್ಚಿ ಬಿಟ್ಟು ಏನ್ ಮಾಡ್ತಾರ ಮಲ ಹಿಡಿಲಕ್ಕ ಎರಡು ನಾಯಿ ಕೊಳ್ಳಾಗಿನ ಪಟ್ಟ ಬಿಚ್ಚಿ ಬಿಟ್ರು. ಹೌದೌದು, ಏನಾತ್ರಿ ಬರಾರ ಹೋಗಿ ಬ್ಯಾಟಿ ಮಾಡಿದ ಹೆಣ್ಣು ನಾಯಿನ, ಹೆಣ್ಣು ನಾಯಿನ ಗಂಡ ನಾಯಿಗ ಆಗಿಲ್ರಿ ತಗದ. ಯಾಕ ಮಾಡ್ಲಿ ಬ್ಯಾಟಿ? ವಾಜ್ಯ ಆಗಿದ್ರಿ ಬಾರದಾನ. ಇದು ಗಂಡ ನಾಯಿ, ಇದು ಗಂಡ ನಾಯಿ, ಜಾಸ್ತಿ ಓಡ್ರಿ ಹಲಿಗೆ ಹೊಡಿತೀನಿ. ಬಾಳ ಸೂಕ್ಷ್ಮ ಇದೆ ತಮಸ್ಸು ಮಾಲೆ ಇರ, ಬಾಳ ಮುಂದಕ್ ಬರ್ಬಾರ್ದು ಕಾಲ್ ಕೆದ್ರಕೋತ. ಹೌದೌದು, ಇವ್ ಮಾಡೋದಾಗ ಹೆಂಗ ಆಗ್ಲಕೈತಿ ಗೊತ್ತೇನ್ರಿ? ಹೆಂಗ ಆಗ್ಲತ್ತದ ಮಾಸ್ತರ್? ನಮ್ಮ ಜೇವೂರ್ದಾರ ಇದೊಂದು ಹೊಸ ಪದ್ಧತಿ ತೆಗ್ದನ್ ಕೇಳ್ರಿ ನೀವು. ಈಗ ಒಂದ್ ಅಡ್ವರ್ಟೈಸ್ ಬಂದತಿ ಹೆಂಗ ಮಾಸ್ತರ್, ಇವನಂತ ಒಂದ್ ತಗದ ಮಾಡಿದ್ರಿ. ಏನ್ ಮಾಡಿದ ಇವ್? ನಾಯಿಗಳ ಒಳಗ ದನಗಳ ಒಳಗ ಕರುಗಳ ಒಳಗ ಬಾಳ ಶಾನೆ ಅದಾನ್ರಿ. ಶಾನೆ ಅದಾನು ಇವನಂತ ಒಬ್ಬ ನಾಲ್ಕು ದನಗಳ ಸಾಕಿದ್ದ. ಏನಾತವ ನಾಲ್ಕು ದನಗಳ ಸಾಕಿದ್ದ? ಏನ್ ಮಾಡಿದ ದನಗಳ ಸಾಕಿದ್ದ ಮಾಸ್ತರ್? ನಟ್ಟ ನಡು ಊರಾಗ ಇವನ ಮನಿ ಇತ್ತು. ನಟ್ಟ ನಡು ಬಾರ ಊರಾಗ ಮನಿ ಇತ್ತು ಇವಂದ. ದನಗಳ ಸಾಕಿದ್ದ, ದಿನನಿತ್ಯ ಅಡವಿಗೆ ತಗೊಂಡು ಹೋಗ್ತಿದ್ದ, ಮತ್ತ ಮನೆಗೆ ತರುತ್ತಿದ್ದ. ಇದು ದಿನನಿತ್ಯ ಇದು ಪಾ ನಂಬರ್ ಇತ್ತರ ಇದು ಹಿಂಗ. ಏನಾತವಾಗ ದಿನನಿತ್ಯ ದನಗಳ ತಗೊಂಡು ಅಡಿವ್ಯಾಗ ಹೋಗ್ತಿದ್ದ. ಒಂದ್ ದಿವಸ ಮುಂಜಾನೆ ದನಗಳು ಬಿಡಾಗ ತಡ ಆತು. ಏನಾತು ದನಗಳು ಬಿಡ್ಬೇಕಾದ್ರ ತಡ ಆತು? ನಟ್ಟು ನಡು ಊರಾಗ ಮನಿ ಇತ್ತು, ಆಜುಬಾಜುಕಿನವ್ರೆಲ್ಲ ದನ ಬಿಟ್ಕೊಂಡು ಹೋಗಿದ್ರು. ಹೋಗಿದ್ರು ಹೆಣ್ತಿ ಅತ್ತಾಳ. ಏನತ್ತಾಳ ಹೆಣ್ತಿ? ಅಲ್ರಿ ದಿನನಿತ್ಯ ಲೌಕರ್ ದನಗಳು ಬಿಟ್ಕೊಂಡು ಓದ್ತಿದ್ರಿ. ಇವತ್ತ ಹಿಂದ್ಯಾಕ ತಡ ಮಾಡಿರಿ? ಹಿಂದ್ಯಾಕ ಬಿಡ್ಲಿ? ಲೌಕರ್ ಬಿಟ್ಕೊಂಡು ಹೋಗ್ರಿ ಅಂದಳು. ಹೋಗ್ರಿ ಅಂದಾಗ ಅವಾಗ ಏನ್ ಮಾಡ್ತಾನು ಇವ? ಎದ್ದ ಬರಬರ ಜಳಕ ಮಾಡಿದ, ಮ್ಯಾಲ ಒಂದು ಮುಂಡ ಹಾಕೊಂಡ, ತೆಳಗ ಒಂದ್ ದೋತ್ರ ಉಟ್ಕೊಂಡ. ಏನ್ ಮಾಡ್ದ? ದೋತ್ರ ಗಂಟು ಒಂದ್ ಹಾಕೊಂಡ, ಕಚ್ಚಿ ಒಂದ್ ಹಾಕೊಂಡ, ದನಗಳು ಬಿಟ್ಕೊಂಡು ಹೋಗಿಬಿಟ್ಟ ಅಡಿವ್ಯಾಗ. ವಾದ ಅವಾಗ ಏನಾತ್ರಿ ಅಡಿವ್ಯಾಗ ವಾದ? ಹಂಗ ಬಾರ ಒಂದಾಗಿತ್ತು, ತುಂಬಿ ಏಯ್ಲಕ್ಕಾಗಿತ್ರಿ ಅದ ದನಗಳ ಒಳಗ. ಆಕಳ ಒಂದ ಆಕಳ ಒಂದ್ ಏಯ್ಲಕ್ಕಾಗಿತ್ತು, ತುಂಬಿ ಏಯ್ಲಕ್ಕಾಗಿತ್ತು. ಆಕಳ ಅಡಿವ್ಯಾಗ ಹೋಗು ತಡ ಇಲ್ದ ಆಕಳ ಏಯ್ತು. ಏನೈತದ ಆಕಳ? ಆಕಳ ಏಯ್ತು ಹೋರಿಕರನ. ಹೋರಿಕರನ ಏಯ್ತು. ನೀವ್ ಕಂಬೋಗಿ ಅವಂಗ ಬಾಳ ಹೌಸ್ ಆತದ ನೋಡಿ. ಮನಗಂಡ ಹೌಸ್ ಆದ. 50,000 ರೂಪಾಯಿ ಮಾಲಕಾಗಿ ಏನೇ ನನ್ನ ಮನ್ಯಾಗ ಹೋರಿ ಹುಟ್ಟೈತೈತಿ ದಿವ. ಆತು ಅಂದ ಹುಟ್ಟಿತ್ತು ಹೋರಿ, ಏನ ಹತ್ತು ಇಂದ ಹುಟ್ಟೈತಿ ಹೋರಿ ನನ್ನ ಮನ್ಯಾಗ. ಹತ್ತುಟ್ಲೆ ಮನಿಗೆ ಹೋಗ್ಬೇಕಂದಿವ. ಏನ್ ಮಾಡ್ತಾನ? ಹತ್ತುಟ್ಲೆ ಮನಿಗೆ ಹೋಗ್ಬೇಕಂತ ಹೇಳಿ ಆ ದನಗಳು ಹೊಡ್ಕೊಂಡ ಬರ್ತಿದ್ದ. ಆ ಹೋರಿ ಕರಕ ನಡೀತಾ ಹಾಕತ್ತಿದ್ದಿಲ್ಲ, ಎದ್ದಿದ್ದಿಲ್ಲ. ಇದನ್ನ ಹಿಂಗ ಅಳ್ಕೋತ ನಡೀಲಕತ್ತೈತಿ, ಯಾವಾಗ ಹೋಗುದು ಮನಿಗೆ ಅಂತೇಳಿ ಇದನ್ನ ನಡಿಗುಡಬಾರ್ದ ಅಂತೇಳಿ ಆ ಹೋರಿ ಕರ ತಗೊಂಡು ತಾನ ಬಗಲಾಗಿ ಹಿಡ್ಕೊಂಡ. ಬಗಲಾಗಿ ಹಿಡ್ಕೊಂಡ ಆ ಹೋರಿಕರ ಸುಮ್ಮ ಕೊಂಡ್ರಲಿಲ್ರಿ ಅದು. ಏನ್ ಮಾಡ್ತದ ಹೋರಿಕರ? ಹೋರಿಕರ ತಗೊಂಡ ಬಗಲಾಗಿ ಹಿಡ್ಕೊಂಡ ಹೋರಿಕರ ಒದ್ದಾಡ್ಲಕ್ ಚಾಲು ಮಾಡ್ತು. ಒದ್ದಾಡ್ಲಕ್ ಐತಿ ಮನಗಂಡ. ಒದ್ದಾಡಿ 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 ಕಂಬೋಗಿ ಸುರಾಪನ ದೋತ್ರ ಕಳೆದ ಅಡಿವ್ಯಾಗ ಬಿದ್ದಿತ್ರಿ. ಇವಂಗ ಖಬರ ಇಲ್ಲ, ಇವಂಗ ಖಬರ ಇಲ್ಲ. ಇವೇನ್ ಮಾಡಿದ್ದ? ಆ ದೋತ್ರ ಕಳೆದ್ರೆ ಕಳಿವತ್ತೆಕರೆ ಮುಂಜಾನೆ ಜಳಕ ಮಾಡಾಗ ಒಂದ್ ತಗದಾಗಿತ್ತು. ಏನಾಗಿತ್ತು? ಇವ ದನಗಳು ಬಿಡು ಅವಸರನ್ಯಾಗ ದೋತ್ರ ಒಂದ ಹುಟ್ಟಿದ್ರ ಒಳಗ ಸೊನ್ನೆ ಹಾಕೋದ ಮರ್ತಿದ್ರಿ. ಒಳಗ ಚಟಿನ ಹಾಕಿಲಿ ಆತ ತಗೊಂಡ ಬಾಂದ ಹೋರಿಕರ. ಏನಾತವಾಗ ಬಗಲಾಗ ಒದ್ದಾಡಿ ಒದ್ದಾಡ್ತಿತ್ತ ದೋತ್ರ ಖಬರ್ ಇಲ್ಲ ತೆಳಗ. ಖಬರ ಇಲ್ಲ ಹಂಗ ಬಾಂದ ಮುಂದ ಬಂದ. ನಮ್ಮ ದೈವದವ್ರ ಹೆಂಗ್ ಕೋತಾರ ಹಿಂಗ ನಾಲ್ಕು ಮಂದಿ ಹಿರಿಯರ ಸುಮ್ಮ ಕೊಂಡ್ರಲಿಲ್ಲ. ಏನತ್ತಾರ ಹಿರಿಯರ? ಇದು ಹುಡುಗ ದಿನನಿತ್ಯ ಲೌಕ ಚಂದಂಗೆ ಬರ್ತಿತ್ತು ಪಾಯ್ ಇಂದ್ಯಾನ ಆತಿದಕ್ಕ. ಇಂದ್ಯಾನಾತು ಬಾಳ ದಿನನಿತ್ಯ ಮೈತೊಂಬ ಅರಿಬಿ ಹಾಕೊಂಡ ಚಂದಂಗೆ ಬರ್ತಿತ್ತು. ಇದು ಚಂದಂಗೆ ಬರ್ತಿದ್ದು ದಿನ ಇದಕ್ಕೆ ಯಾನಾತು ತಮ್ಮ ಅಂತೇಳಿ ಅಂದ ಯಾರು ಯಾನಂದ್ರು? ಏನತ್ತಾರ್ರಿ? ಏ ತಮ್ಮ ಸುರೇಶ ಇದು ಹಿಂಗ್ಯಾಕು? ಅವಾಗ ಏನ್ ಹೇಳ್ತಾ ನೀವು ಸುರೇಶ? ಇದು ನಾನು ಹೋರಿರಿ ಇವ್ಯಾನ್ ಹೇಳ್ತಿದ್ದ. ಅವಾಗ ಏನ್ ಹೇಳ್ತಿದ್ದ? ಮತ್ತ ಮುಂದ ಬಂದ್ರು. ಏನತ್ತ ಮುಂದ? ಮತ್ತ ಒಂದ್ ನಾಲ್ಕು ಮಂದಿ ಅಂದ್ರು. ಏನತ್ತಾರ್ರಿ?
ಈ ಹುಡುಗ ಯಾನ್ ತೆನಿಗಿಲಿ ಕೇಳ್ತಾನ ಹೋ ಬಗ್ಲ ಒಂದ್ ಹೋರಿಕರ ಇಟ್ಕೊಂಡ್ ಹಿಂಗ್ಯಾಕ್ ಬರಾಯ್ತಿ ಸಾಂಬಾರ ಆಗಿ ಏ ತಮ್ಮ ಹಿಂಗ್ಯಾಕೋ ಅವಾಗ ಏನ್ ಹೇಳ್ತಾನ ಸುರೇಶ ಏ ಇದು ನನ್ನ ಹೋರಿರಿ ಹ್ಞೂ ನಾನು ಹೋರಿ ಇದನ್ನ ಅನ್ಕೋತ ಬಾಂದಿವ ಇವ್ ಬಗಲಾಗಿನ ಹೋರಿನ ನೋಡಿದ್ರಿ ಆ ಕಡೆ ಹೋರಿ ನೋಡಿ ನೀವು ಆ ಹೋರಿನ ನೋಡಿ ನೀವು ಈ ಬಗಲಾಗಿನ ಹೋರಿಗೆ ಅಟ ಲಕ್ಷಿತ್ತಿ ಹೌದೌದು ಏನಾತು ಆತ ನಟ ನಡು ಊರಾಗ ಮನಿ ಇತ್ತು ಮನಿ ಮುಂದೆ ಬಾಂದ ಮನ್ಯಾಗ ಒಂದ್ ಪದ್ಧತಿ ಇತ್ತು ಏನಿತ್ತು ಪದ್ಧತಿ ಮನ್ಯಾಗ ಗಾಂಡ ಬಾಂದ ತಕ್ಷಣ ಒಂದ ಚೆರಿಗೆ ನೀರು ತುಂಬಿ ಕೊಡು ಪದ್ಧತಿ ಇತ್ತು ಹೌದೌದ್ರಿ ಏನಾತು ಒಂದ ಚೆರಿಗೆ ನೀರು ತುಂಬಿ ಕೊಡ್ಬೇಕಂತೇಳಿ ಹೆಂಡತಿ ಬಾಂದಲ ಕೈಯಾಗ ನೀರಿನ ಚೆರಿಗೆ ಹಿಡ್ಕೊಂಡ ಅವಾಗ ಮೊದಲಿನ ಅವತಾರ ನೋಡ್ಲಿಕ್ಕೆ ಕೈಯಾಗ ಚೆರಿಗೆ ಹಿಡ್ಕೊಂಡ ಏನತ್ತ ಅಯ್ಯ ರೀ ಇದು ಹಿಂಗ್ಯಾಕ್ರಿ ಇದು ಹಿಂಗ್ಯಾಕ್ರಿ ಅಂದಾಗ ಏನ್ ಹೇಳ್ತಾನ ಮಾತ ಏ ಇಂದ ಹುಟ್ಟೈತ್ ನೋಡ ನಾನು ಹೋರಿ ಎಟ ನೀಟ್ ಐತಿ ತಿಮ್ಮ ಬಾ ನೇಟ್ ಐತಿ ಹೋರಿ ಅವಾಗ ಹೆಂಡತಿ ಅಂದಳು ಏನತ್ತಾಳ ಹೆಂಡತಿ ಏ ನನ್ನ ಹಾಟು ಕುಡ್ದದ್ದ ಯಾಕ ಆ ಬಗಲನ್ ಹೋರಿಗೆ ಬೆಂಕಿ ಹಚ್ಚೋ ಮೊದಲ ಇದನ್ ನೋಡ್ಕೋ ನಿನ್ನ ಬಾಟ್ಯಾಗಿನ ಹೋರಿ ಅವಾಗ ಏನ್ ಅನ್ಬೇಕಿವ ಏನತ್ತಾನ ಅವಾಗ ಸುರೇಶ ಏ ಈಗ ಯಾರು ನೋಡಿಲ್ಲ ಪಾಟ್ನ ಒಂದು ಪಡಕಿತ ಸುತ್ತಗೋತನಂದಿವ ಅವಾಗ ಊರಿ ಮಂದಿ ಎಲ್ಲ ದಂಡ ಹೊಡೆದ್ ಬಂದಾನ ಕಡಿ ತಮ್ಮ ನಿನ್ನಾಗ್ಲಾಗ ಕತ್ತಿ ಬಿದ್ದದ ನಿನ್ನ ತಗದ್ ನಿನಗ ಗೊತ್ತಿಲ್ಲ ಏನಿಲ್ಲ ಸ್ವತ ಮತ್ತಿದ ಬಾಯ್ ತುಂಡಿ ಎಲ್ಲ ಪುರಾಣಕ್ಕೆ ಹೋಯ್ತಿದ ಅಷ್ಟ ಒಂದಾನೊಂದ ಟೈಮ್ದೊಳಗ ನಿನ್ನ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದದ ಖರಿಯದ ಹೌದೌದು ಪರಮಾತ್ಮನ ಲಿಂಗ ಕಳಿಸಿ ಬಿದ್ದೈತಿ ಒಂದ್ ಜಾಗನ್ಯಾಗ ಬಿದ್ದದ ಅನಾಂಟ್ಲಿನ ಬಾರ ಜ್ಯೋತಿರ್ಲಿಂಗ ಆಗಿ ಮುಂದವ್ ನಾಮಾವಳಿ ಆಗ್ಯಾವ ಬಾರ ಜ್ಯೋತಿರ್ಲಿಂಗ ಆಗ್ಬೇಕಾದ್ರ ನಿನ್ನ ಲಿಂಗ ಕಳಿಸಿ ಬಿದ್ದದ ಖರಿ ಐತಿ ಖರಿ ಐತಿ ಯಾವ ಜಾಗನ್ಯಾಗ ಬಿದ್ದತಿ ಮತ್ತ ಹೊಳ್ಳಿ ಯಾವಾಗ ಹಚ್ಕೊಂಡನ ಅದನ್ನ ಲಿಂಗ ನೋಡಿಲಿ ಶಾಣೆ